ಹಲೋ ಹಾಯ್, ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ನನ್ನ ಹೆಸರು ನಿಮಗೆಲ್ಲ ಗೊತ್ತಿದೆ, ಸುದೀ ಅಂತ. ವೆಲ್, ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿಯಲ್ಲಿ ನಡೀತಾ ಇದೆ. ಯಾವುದು ಏನು ಎಲ್ಲ ಹೇಳ್ತೀನಿ. ಮೊದಲನೇದಾಗಿ, ಕೇರಳದಲ್ಲಿ ಕೊಚ್ಚಿ ಅಂತ ಒಂದು ಜಾಗ ಇದೆ. ಅಲ್ಲಿ ಆಲ್ರೆಡಿ ಈಗ ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಅಲ್ಲ, ಇಮೋಜಿಸ್ಗಳನ್ನು ಹಾಕಿ ಕಳಿಸ್ತಾ ಇದ್ದಾರೆ. ಏನಕ್ಕೆ? ಜೊತೆಗೆ ಇನ್ಮೇಲೆ ಯಾರಾದರೂ ಅಂಡರ್ 18 ಇರೋರು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರೆ ಸ್ಟಾಪ್ ಮಾಡಿ ಆಯಿತಾ? ಯಾಕೆಂದರೆ ಇನ್ಸ್ಟಾಗ್ರಾಮ್ ಅವರು ಹೊಸ ಒಂದು ಟೂಲನ್ನು ಕಂಡುಹಿಡ್ದಿದ್ದಾರೆ. ಏನು ಹೇಳ್ತೀರಿ? ಜೊತೆಗೆ ಇನ್ಮೇಲೆ ನಿಮ್ಮ ಬ್ಯಾಟ್ರಿ ಏನಾದರೂ ಸರಿ ಇಲ್ಲ, ಚೆನ್ನಾಗಿ ಬ್ಯಾಕಪ್ ಕೊಡ್ತಿಲ್ಲ, ಬ್ಯಾಟ್ರಿ ಲೈಫ್ ಡೆಡ್ ಆಗ್ತಿದೆ, ಇಲ್ಲ ಬ್ಯಾಟ್ರಿ ಲೈಫ್ ಸರಿ ಇಲ್ಲ ಅಂತಂದರೆ ಫೋನ್ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಸಿಮ್ಮನ್ನು ಚೇಂಜ್ ಮಾಡಿ. ಹೇಗೆ ಯಾವ ರೀತಿ ಇವೆಲ್ಲವೂ ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಇಸ್ ಸುದಿ, ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ನಾನಾಗಲೇ ಹೇಳಿದ ಹಾಗೆಯೇ ಇನ್ಸ್ಟಾಗ್ರಾಮ್ ಅವರು ಹೊಸದಾಗಿರೋ AI ಟೂಲನ್ನು ಕಂಡಿಡ್ದಿದ್ದಾರೆ. ಇಟ್ ಇಸ್ ಕಾಲ್ಡ್ ಅಡಲ್ಟ್ ಕ್ಲಾಸಿಫೈಯರ್ ಅಂತ ಹೇಳಿ. ಇದ್ರ ಕೆಲಸ ಏನಪ್ಪ ಗೊತ್ತಾ? ಸಿಂಪಲಾಗಿ ಯಾರ್ಯಾರು ಅಂಡರ್ 18 ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ, ಫೇಕಾಗಿ ಅವ್ರನ್ನೆಲ್ಲವೂ ಟ್ರ್ಯಾಕ್ ಮಾಡುತ್ತೆ. ಸೊ ಯಾರ್ಯಾರ ಮಮ್ಮಿ ಇಮೇಲ್ ಐ ಡಿ ಇಲ್ಲ ಅಪ್ಪ ಅವರ ಫೋನ್ ನಂಬರ್ ಇಟ್ಕೊಂಡು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದರೆ ಆದಷ್ಟು ನಿಮ್ಮ IDಗಳೆಲ್ಲ ಬ್ಲಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಹೊಸ ಟೂಲನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಜಸ್ಟ್ ಫಾರ್ ದ ಸೇಫ್ಟಿ ಆಫ್ ಅಡಲ್ಟ್. ಅಂದರೆ ಬೇಸಿಕಲಿ ಟೀನ್ ಮೆಂಟಲ್ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅವ್ರು ಇದ್ರ ಹೊಸ ಟೂಲನ್ನು ಮಾಡ್ತಿದ್ದಾರೆ. ಆಮೇಲೆ ಯಾರ್ಯಾರು ಅಂಡರ್ 18 ಇರ್ತಾರೆ ಅವ್ರಿಗೆಲ್ಲವೂ ಒಂದು ಪ್ರಾಪರ್ ವೆರಿಫಿಕೇಷನ್ ನಡೆದು ಅವರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲವೂ, ಅವರ ಆಧಾರ್ ಕಾರ್ಡ್ ಡೀಟೇಲ್ಸ್ಗಳನ್ನು ತೊಗೊಂಡು ಅವರ ಏಜ್ ವೆರಿಫಿಕೇಷನ್ ಕರೆಕ್ಟಾಗಿ ನಂತರನೇ ಈಗ IDಗಳನ್ನು ಅಲೋ ಮಾಡ್ತಿದ್ದಾರೆ. ಸೊ ಯಾರ್ಯಾರು ಯೂಸ್ ಮಾಡ್ಕೊಂಡು ಆಟಾಡ್ತಿದ್ದೀರಾ, ಆದಷ್ಟು ಬೇಗ ಇದನ್ನು ಸ್ಟಾಪ್ ಮಾಡಿ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಈಗ ರಿಲಯನ್ಸ್ ಇಂಡಸ್ಟ್ರಿ ಅವರು ಮತ್ತು ದ ವಾಲ್ಟ್ ಡಿಸ್ನಿ ಕಂಪ್ನಿಯವರು ಮರ್ಜ್ ಆಗಿದ್ದಾರೆ ಈಗ. ಸೊ ಮೊದಲು ಜಿಯೋ ಸಿನಿಮಾ ಏನು OTT ನೀವೆಲ್ಲ ನೋಡ್ತಿದ್ದೀರಿ, ಆ್ಯಂಡ್ ಡಿಸ್ನಿ ಹಾಟ್ಸ್ಟಾರ್ನ ನೋಡ್ತಿದ್ದೀರಿ, ಇವು ಎರಡೂ ಮರ್ಜ್ ಆಗಿದೆ. ಆ್ಯಂಡ್ ಈಗ ಹೊಸದಾಗ ಒಂದು ಪ್ಲಾಟ್ಫಾರ್ಮನ್ನು ರಿಜಿಸ್ಟರ್ ಮಾಡಿದ್ದಾರೆ, ಇಟ್ಸ್ ಕಾಲ್ಡ್ ಜಿಯೋ ಸ್ಟಾರ್ ಅಂತ ಹೇಳಿ. ಪ್ಲಾಟ್ಫಾರ್ಮ್ ಇನ್ನೂ ರೆಡಿ ಆಗಿಲ್ಲ, ದೇ ಆರ್ ವರ್ಕಿಂಗ್ ಆನ್ ಇಟ್, ಬಟ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಐ ರಿಯಲಿ ಲವ್ ಡಿಸ್ನಿ ಹಾಟ್ಸ್ಟಾರ್. ಅದರಲ್ಲಿರುವಂಥ ಸೀರೀಸ್ಗಳಾಗಿರ್ಬೋದು, ಅದರ ಕ್ವಾಲಿಟಿ ಇರ್ಬೋದು, ಆಮೇಲೆ ಕ್ರಿಕೆಟ್ ಸ್ಟ್ರೀಮಿಂಗ್ ಇರ್ಬೋದು, ಎಲ್ಲವೂ ಸಖತ್ತಾಗಿತ್ತು. ಇವಾಗ ಈ ಜಿಯೋ ಸ್ಟಾರ್ ಯಾವ ರೀತಿ ಬರುತ್ತೆ ಅಂತ ನಾವೆಲ್ಲ ಕಾದು ನೋಡ್ಬೇಕಾಗಿ ಬರುತ್ತೆ. ರಿಲಯನ್ಸ್ ಅಂತ ಹೇಳಿದ ತಕ್ಷಣ ಜಿಯೋ 5G ಬಗ್ಗೆ ಹೇಳಲೇಬೇಕು. ಯಾಕಂತ ಹೇಳಿದರೆ ಜಿಯೋ 5G ಅವರು ಅವರ ರೀಸೆಂಟ್ ರಿಪೋರ್ಟಲ್ಲಿ ಹೇಳಿದ್ದಾರೆ, ಅವರ ಸಿಮ್ ಯಾರ್ಯಾರು ಯೂಸ್ ಮಾಡ್ತಾರೆ ಅವರಿಗೆ 40% ಬ್ಯಾಟ್ರಿ ಲೈಫ್ನ ಸೇವ್ ಮಾಡ್ಬೋದಂತೆ. ಯಾವ ರೀತಿ ಸಿಮ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಬ್ಯಾಟ್ರಿ ಸೇವ್ ಆಗುತ್ತೆ? ಎಸ್, ಅಫ್ಕೋರ್ಸ್ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ ದಟ್ ಅವ್ರು ಯೂಸ್ ಮಾಡ್ತಾರಂಥ ಟೆಕ್ನಾಲಜಿ ಮೇ ಬಿ ಬೀಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟ್ರಾಫಿಕ್ ಸ್ಟಿಯರಿಂಗ್ ಆ್ಯಂಡ್ AI ML ಬೇಸ್ಡ್ ಎನರ್ಜಿ ಎಫಿಷಿಯನ್ಸಿ ಇರುವಂಥ ಎಲ್ಲ ಟೆಕ್ನಾಲಜಿಗಳನ್ನು ಅವರು ಸಿಮ್ಮಲ್ಲಿ ಯುಟಿಲೈಸ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ಬ್ಯಾಟ್ರಿಲಿ ಆಗುವಂಥ ಕನ್ಸಂಪ್ಷನ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ 40% ಬ್ಯಾಟ್ರಿನ ನೀವು ಸೇವ್ ಮಾಡ್ಬೋದು. ಸೊ ಯಾರ್ಯಾರು ಒದ್ದಾಡ್ತಾ ಇದ್ದೀರಾ ಬ್ಯಾಟ್ರಿ ಲೈಫಿಂದ, ಫೋನನ್ನು ಚೇಂಜ್ ಮಾಡಬೇಡಿ, ಮೇ ಬಿ ಜಿಯೋ ಸಿಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಐಫೋನ್ ಯೂಸಸ್ಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಇಂಡಿಯಾ ಇಸ್ ಲೀಡಿಂಗ್. ಓಕೆ, ಐಫೋನ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಆ್ಯಪಲ್ ಅವರು ರೀಸೆಂಟಾಗಿ ಅನೌನ್ಸ್ ಮಾಡಿದ್ದಾರೆ 32% ಅವರ ಅಸೆಂಬಲ್ ಇನ್ ಇಂಡಿಯಾದಲ್ಲಿ ನಡೆಯುತ್ತಂತೆ, 2026-27 ನಡೆಯುತ್ತಂತ ಹೇಳ್ತಿದ್ದಾರೆ. ಆ್ಯಂಡ್ ಯೋಚನೆ ಮಾಡಿ, ಹಾಗಾದ್ರೆ ಆ್ಯಪಲ್ ಸೇಲ್ ಎಷ್ಟು ಆಗುತ್ತೆ ಇಂಡಿಯಾದಲ್ಲಿ, ಆ್ಯಂಡ್ ಇದರಿಂದ ಎಷ್ಟು ರೆವೆನ್ಯೂ ನಮಗೆ ಸಿಗುತ್ತೆ, ಆ್ಯಂಡ್ ಯಾವ ರೀತಿ ಒಂದು ಎಕಾನಮಿ ಡೆವಲಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ರೀಸೆಂಟಾಗಿ ಇಂಡಿಯಾ ಡೇಟಾ ಕಾರ್ಪೊರೇಷನ್ ಮತ್ತು ವರ್ಲ್ಡ್ ವೈಡ್ ಕ್ವಾರ್ಟರ್ ಮೊಬೈಲ್ ಫೋನ್ ಟ್ರ್ಯಾಕರ್ ಕಡೆಯಿಂದ ರಿಪೋರ್ಟ್ ಬಂದಿದೆ. ಅದರಲ್ಲಿ ಹೇಳಿದ್ದಾರೆ, ಇಂಡಿಯಾ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಆಫ್ ಗ್ರೋನ್ ಫಾರ್ ದ 5th ಕಾನ್ಸಿಕ್ಯೂಟಿವ್ ಕ್ವಾರ್ಟರ್, ಆ್ಯಂಡ್ ಸ್ಮಾರ್ಟ್ ಫೋನ್ ಶಿಪ್ಪಿಂಗ್ಮೆಂಟ್ ಇಂಡಿಯಾದಲ್ಲಿ 46 million ಯೂನಿಟ್ಸ್ವರೆಗೂ ಆಗಿದೆ ಅಂತೆ. ಸೊ ಯೋಚನೆ ಮಾಡಿ, ಎವ್ರಿ ಇಯರ್ 5.6% ಗ್ರೋತ್ ಆಗ್ತಿದೆ ಸೊ ಸ್ಮಾರ್ಟ್ಫೋನ್ಗಳದ್ದು. ಸೊ ಐ ಥಿಂಕ್ ಆ್ಯಪಲ್ ಆಲ್ಸೋ ಇಟ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಶಿಪ್ಮೆಂಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ಐ ಥಿಂಕ್ ಐಫೋನ್ ಆ್ಯಂಡ್ ಆ್ಯಪಲ್ ಯೂಸಸ್ಗಳು ಒಂದು ಒಳ್ಳೆ ಗುಡ್ ನ್ಯೂಸು. ಆ್ಯಪಲ್ ತುಂಬಾ ಬೆಳೀತಾ ಇದ್ದೀರಿ. ಆ್ಯಂಡ್ ರೀಸೆಂಟಾಗಿ ನಾನು ಹೇಳಿದಾಗೇ ಕೊಚ್ಚಿಯಲ್ಲಿರುವಂಥ ಸ್ಕೂಲ್ ಅವ್ರು ಏನು ಮಾಡಿದ್ದಾರೆ, ಜಸ್ಟ್ ಒಂದು ಚೇಂಜ್ಗೋಸ್ಕರ ಅವರು ಮಕ್ಕಳ ಮಾರ್ಕ್ಸ್ ಕಾರ್ಡ್ ಬದಲು ಇಮೋಜಿಸ್ಗಳನ್ನು ಹಾಕಿ ಕಳಿಸ್ತಿದ್ದಾರೆ. ಸೊ ದಟ್ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಆ್ಯಂಡ್ ಆಲ್ಸೋ ಒಂದು ಮಕ್ಕಳು ಕೂಡ ಒಂದು ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ಒಂದು ಚೇಂಜ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಒಂದು 3 emojis ಹಾಕಿದ್ರೆ 3 star ಅಂತ, 5 emojis ಹಾಕಿದ್ರೆ 5 ಅಂತ, ಈ ಥರ ಸುಮಾರು ಇಮೋಜಿಸ್ಗಳನ್ನು ಯೂಸ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಮಕ್ಕಳು ಖುಷಿ ಆಗ್ತಿದ್ದಾರೆ, ಪೇರೆಂಟ್ಸು ಕೂಡ ಒಂಥರ ಜಸ್ಟ್ ಚೇಂಜ್ ಕಾಣಿಸುತ್ತೆ. ಸೊ ಈ ಥರ ಸುಮಾರು ಅಪ್ಡೇಟ್ಸ್ಗಳಿದ್ದಾವೆ, ಮತ್ತೆ ನೆಕ್ಸ್ಟ್ ವೀಕ್ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಆ್ಯಂಡ್ ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಟೆಕ್ ಟ್ರೆಂಡ್ಸ್.